संडे लॉकडाउन मुन्ना बेंगलूरु खाली खाली गंटू मूटे कट्टी बेंगलूरु बिड़ता जना जनजंगुली नेलमंगल टोल ट्राफिक जाम आगिदे संडे लॉकडाउन मुन्ना बेंगलूरु खाली खाली आगता इदे इवत्तु रात्रि 8 गंटे इंदा सोमवार बेळगे 5 गंटे तनक संडे कर्फ्यू इरुत्ते आदरे अदक्कू मुंचितवागि बेंगलूरु खाली खाली आगता इदे कारण गंटू मूटे कट्टी जन बेंगलूरु बिड़ता इदारे जनजंगुली नेलमंगल टोल एनिदे अल्ली ट्राफिक जाम उंटागिदे ಕೆಲಸ ಇಲ್ಲ ಸಂಬಳ ಇಲ್ಲ ಮನೆ ಬಾಡಿಗೆ ಕಟ್ಟೋದಕ್ಕೆ ಆಗ್ತಾ ಇಲ್ಲ ಕೊರೋನಾದಿಂದ ಬೆಂಗಳೂರಿನಲ್ಲಿ ಬದುಕೋದು ಕಷ್ಟ ಕಷ್ಟ ಹಾಗಾಗಿ ಬೆಂಗಳೂರಿನಲ್ಲಿ ಇದ್ದು ಏನು ಮಾಡೋದು ಅಂತಿದ್ದಾರೆ ಜನ ಬೆಂಗಳೂರನ್ನ ಬಿಟ್ಟು ತಮ್ಮ ತಮ್ಮ ಊರುಗಳತ್ತ ಮುಖ ಮಾಡುತ್ತಿದ್ದಾರೆ ದೃಶ್ಯದಲ್ಲೂ ಕೂಡ ನೀವು ಗಮನಿಸಬಹುದು ಮನೆ ಖಾಲಿ ಮಾಡ್ಕೊಂಡು ಬೆಂಗಳೂರನ್ನ ಬಿಟ್ಟು ಜನ ತೆರಳ್ತಾ ಇದ್ದಾರೆ ನೆಲಮಂಗಲ ಟೋಲ್ ಬಳಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಬೆಂಗಳೂರು ಬಿಡೋರ ಸಂಖ್ಯೆಯಲ್ಲೂ ಕೂಡ ಹೆಚ್ಚಳವಾಗ್ತಾ ಇದೆ ಕೊರೋನಾ ಭಯದಿಂದ ಬೆಂಗಳೂರನ್ನ ಜನ ಖಾಲಿ ಮಾಡ್ತಾ ಇದ್ದಾರೆ ಒಂದು ಬೆಂಗಳೂರಿನಲ್ಲಿ ಪಾಸಿಟಿವ್ ಕೇಸಸ್ ಜಾಸ್ತಿ ಆಗ್ತಾ ಇದೆ ಇನ್ನೊಂದು ಕೆಲಸ ಇಲ್ಲ ಸಂಬಳ ಇಲ್ಲ ಮನೆ ಬಾಡಿಗೆ ಅಂತೂ ಕಟ್ಟಲೇಬೇಕು ಕಟ್ಟೋದಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಸಹವಾಸನೇ ಬೇಡ ಅಂತ ಬೆಂಗಳೂರಿನಿಂದ ತಮ್ಮ ತಮ್ಮ ಊರುಗಳಿಗೆ ಹೊರಟಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್ ಪ್ರದೀಪ್ ಸಂಡೇ ಲಾಕ್ಡೌನ್ ಇವತ್ತು 8 ಗಂಟೆಯಿಂದ ಆರಂಭ ಆಗುತ್ತೆ ಆದರೆ ಅದಕ್ಕೂ ಮುಂಚಿತವಾಗಿ ಜನ ಬೆಂಗಳೂರು ಬಿಡ್ತಾ ಇದ್ದಾರೆ ಒಂದು ಪಾಸಿಟಿವ್ ಕೇಸಸ್ ಜಾಸ್ತಿ ಆಗ್ತಾ ಇದೆ ಇನ್ನೊಂದು ದುಬಾರಿ ದುನಿಯಾ ಇಲ್ಲಿ ಸಂಬಳ ಇಲ್ಲ ಕೆಲಸ ಇಲ್ಲ ಅಂದ್ರೆ ಬದುಕೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸಹವಾಸನೆ ಬೇಡ ಅಂತ ಯಾವ ರೀತಿ ಇದೆ ಪರಿಸ್ಥಿತಿ ಹಾಗಾದ್ರೆ ಟೋಲ್ ಬಳಿ ಖಂಡಿತ ಶ್ವೇತಾ ದಿನದಿಂದ ದಿನಕ್ಕೆ ಬೆಂಗಳೂರಿನಲ್ಲಿ ಕರೋನಾ ಪಾಸಿಟಿವ್ ಸಂಖ್ಯೆ ಹೆಚ್ಚಾಗ್ತಾ ಇದೆ ಜೊತೆಗೆ ಸಾವಿನ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಜನರು ಕೂಡ ಜೀವದ ಭಯ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಜನ ಬೆಂಗಳೂರನ್ನ ಬಿಟ್ಟು ತಮ್ಮ ತಮ್ಮ ಹಳ್ಳಿಗೆ ಸೇರ್ತಾ ಇರುವಂತದ್ದು ಕಳೆದ ವಾರವೇ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಬೆಂಗಳೂರಿಗೆ ಹೋಗಿರುವಂತದ್ದು ಹಾಗೆ ಈ ವಾರ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ತಮ್ಮ ತಮ್ಮ ಹಳ್ಳಿಗಳಿಗೆ ಸೇರ್ತಾ ಇದ್ದಾರೆ ಜೊತೆಗೆ ಇದು ಒಂದೇ ಕಾರಣ ಅಲ್ಲ ಬೆಂಗಳೂರಿನಲ್ಲಿ ಜೀವನ ಮಾಡಲಿಕ್ಕೆ ಸಾಕಷ್ಟು ಕಷ್ಟ ಆಗ್ತಾ ಇದೆ ಯಾಕೆ ಲಾಕ್ ಡೌನ್ ಸಂದರ್ಭದಲ್ಲಿ ಸಾಕಷ್ಟು ಜನ ಕೆಲಸವನ್ನ ಕೂಡ ಕಳೆದುಕೊಂಡಿದ್ದಾರೆ ಜೊತೆಗೆ ಮನೆ ಬಾಡಿಗೆ ಕೂಡ ಕಟ್ಟಕ ಆಗ್ತಿಲ್ಲ ಈ ಹಿನ್ನೆಲೆಯಲ್ಲಿ ಜನರು ಕೂಡ ಬೆಂಗಳೂರನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಜೀವನ ನಿರ್ವಹಣೆ ಕೂಡ ಮಾಡಕ ಆಗ್ತಾ ಇಲ್ಲ ಈ ಹಿನ್ನೆಲೆ ತಮ್ಮ ತಮ್ಮ ಊರಿಗಾದರೂ ಹೋಗಿ ಒಂದೊತ್ತು ಗಂಜಿನರು ಕುಡಿಯುವ ಅನ್ನೋ ನಿಟ್ಟಿನಲ್ಲಿ ಜನ ಹೋಗ್ತಾ ಇರುವಂತದ್ದು ನಾನೀಗ ನೆಲಮಂಗಲದ ಟೋಲ್ನ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಟೋಲ್ಗಳಲ್ಲಿ ಟ್ರಾಫಿಕ್ ಜಾಮ್ ಆಗಿರುವಂತದ್ದು ತಮ್ಮ ತಮ್ಮ ವೆಹಿಕಲ್ಗಳಿರ್ಬೋದು ಕಾರ್ ಇರ್ಬೋದು ಜೊತೆಗೆ ಕ್ಯಾಂಟ್ ಇರ್ಬೋದು ಟೆಂಪೋಗಳು ಹೀಗೆ ವ್ಯಾನ್ಗಳಲ್ಲಿ ಸಂಪೂರ್ಣವಾಗಿ ತಮ್ಮ ಮನೆಯನ್ನು ಖಾಲಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಗಳನ್ನ ತುಂಬಿಕೊಂಡು ಕಾರಲ್ಲಿ ವ್ಯಾನ್ಗಳಲ್ಲಿ ಹೋಗ್ತಾ ಇರುವ ದೃಶ್ಯಾವಳಿಗಳು ಸಾಮಾನ್ಯವಾಗಿರುವಂತದ್ದು ಹಾಗೆ ಕಳೆದ ವಾರ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಬೆಂಗಳೂರನ್ನ ಬಿಟ್ಟಿದ್ರು ಹಾಗೆ ಈ ವಾರವೂ ಕೂಡ ಬೆಂಗಳೂರನ್ನ ಬಿಡುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಕೇವಲ ತಾತ್ಕಾಲಿಕ ಮಟ್ಟಿಗೆ ಹೋಗುವವರ ಸಂಖ್ಯೆ ಅತ್ಯಂತ ವಿರಳ ಆದರೆ ಶಾಶ್ವತವಾಗಿ ಬೆಂಗಳೂರನ್ನ ಬಿಡುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅನ್ನೋ ಮಾತುಗಳನ್ನ ಇಲ್ಲಿನ ಜನರು ಹೇಳ್ತಾ ಇದ್ರು ನಾವು ಕೆಲವೊಂದಿಷ್ಟು ಜನನ ಆವಾಗ ಮಾತಾಡಿಸಿದಾಗ ನಮಗೆ ಮನೆ ಬಾಡಿಗೆ ಕಟ್ಟಕ್ಕೆ ಆಗ್ತಿಲ್ಲ ಕೆಲಸದಿಂದ ತೆಗೆದುಹಾಕಿದ್ದಾರೆ ಹೇಗೆ ಕಟ್ಟೋಣ ಮತ್ತೆ ಮನೆ ಮಾಲೀಕರು ನಮ್ಮನ್ನ ಫೋರ್ಸ್ ಮಾಡ್ತಾರೆ ಬಾಡಿಗೆಯನ್ನ ಕಟ್ಟಿ ಎಲ್ಲಿಂದ ಹಣ ತರೋಣ ಹಾಗಾಗಿ ನಮ್ಮ ನಮ್ಮ ಹಳ್ಳಿಗಳಿಗೆ ಹೋಗಿ ಅಲ್ಲಿ ಒಂದೊತ್ತಿನ ಊಟವನ್ನ ಮಾಡ್ಕೊಂಡು ಜೀವನವನ್ನ ಸಾಗಿಸ್ತೀವಿ ಅನ್ನೋ ಮಾತುಗಳನ್ನ ಇಲ್ಲಿನ ಜನರು ಹೇಳ್ತಾ ಇರುವಂತದ್ದು ಶ್ವೇತಾ ಥ್ಯಾಂಕ್ ಯು ಪ್ರದೀಪ್ ನಿಮ್ಮೆಲ್ಲ ಡೀಟೇಲ್ಸ್ ಗೆ ಎಲ್ಲಿ ಯಾವ ಊರಿಗೆ ಹೋಗ್ತಾ ಇದ್ರಾ ಚಳ್ಳಕೆರೆ ಎಲ್ಲಿಂದ ಎಲ್ಲಿ ಬೆಂಗಳೂರಲ್ಲಿ ಎಲ್ಲಿ ಇದ್ರಿ ಬೆಂಗಳೂರಲ್ಲಿ ಚಿಕ್ಕಸಂದ್ರದಲ್ಲಿ ಇದ್ವಿ ಏನ್ ಕೆಲಸ ಮಾಡ್ತಿದ್ರಿ ಕೆಲಸ ಪೂರ್ತಿ ತೆಗೆದು ಬಿಟ್ಟಿದ್ದಾರಾ ನಿಮ್ಮನ್ನ ಕಂಪನಿಗೆ ಹೋಗ್ತಾ ಇದ್ವಿ ನಾವು ನಮ್ಮ ಮನೇಲಿ 7 ಜನನು ತೆಗೆದು ಬಿಟ್ಟಿದ್ದಾರೆ ಸೊ ಹಂಗಾಗಿ 6 ಮಂತ್ ಬಾಡಿಗೆ ಕಟ್ಟಿದ್ವಿ ಸೊ ಇನ್ನೂ ಇರಕ್ ಆಗಲ್ಲ ಅಲ್ವಾ ಬಾಡಿಗೆ ಕಟ್ಕೊಂಡು ಹಂಗಾಗಿ ಹೋಗ್ತಾ ಇದ್ವಿ ಪೂರ್ತಿ ಮನೆ ಎಲ್ಲ ಖಾಲಿ ಮಾಡಿದಿರಾ ಹಾ ಪೂರ್ತಿ ಫುಲ್ ಟೋಟಲ್ ಆಗಿ ಮನೆ ಖಾಲಿ ಈಗ ಸರ್ಕಾರ ಹೇಳಿದೆ ಮನೆಯಲ್ಲಿ ನಾವು ಯಾವುದಕ್ಕೆ ಯಾವುದೇ ಕಾರಣಕ್ಕೂ ಬಿಡಬೇಡಿ ಬೆಂಗಳೂರನ್ನ ಸರಿ ಹೋಗುತ್ತೆ ಅನ್ನೋ ಮಾತುಗಳನ್ನ ಭರವಸೆ ಕೊಟ್ಟಿದೆ ಆದ್ರೂ ಬೆಂಗಳೂರು ಬಿಟ್ಟು ಹೋಗ್ತಾ ಇದೀರಾ ಆದ್ರೂ ಹೇಳ್ತಾರೆ ಯಾರು ಹೆಲ್ಪ್ ಮಾಡಲ್ವಲ್ಲ ಸರ್ ಮತ್ತೇನ್ ಮಾಡೋದು ನಾವು ನಮ್ ಕೆಲಸ ಇದ್ದಿದ್ರೆ ಹೋಗ್ಲಿ ಒಬ್ಬರಿಗೆ ಮನೇಲಿ ಒಬ್ರು 2 ಮೆಂಬರ್ಸ್ ಕೆಲಸ ಇದ್ದಿದ್ರೆ ನಾವು ಉಳ್ಕೋತಾ ಇದ್ವಿ ಮತ್ತೆ ಕೊರೋನಾ ಸೋಂಕಿತರ ಸಂಖ್ಯೆ ಕೂಡ ಹೆಚ್ಚಾಗ್ತದೆ ಈ ಭಯದಿಂದ ಏನಾದ್ರು ಬಿಟ್ಟು ಹೋಗ್ತಾ ಇದೀರಾ ಇಲ್ಲ ಇಲ್ಲ ಕೊರೋನಾ ಭಯ ಅಂತ ಬಂದ್ರೆ ಬಟ್ ಎಲ್ಲೋದ್ರೂ ಭಯ ಅಂತ ಇದ್ದೇ ಇರುತ್ತೆ ಊರಿಗೆ ಹೋದ್ರೂ ಊರಲ್ಲೂ ಇದ್ದೇ ಇರುತ್ತೆ ಹಂಗಾಗಲ್ಲ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಅದೊಂದೇ ಒಂದು ಕಾರಣಕ್ಕೂ ಹೋಗ್ತಾ ಇರೋದು ಕೆಲಸ ಇಲ್ಲ